ನನದವರ ಮನದಲ್ಲಿ ಬಂದೇ ಬಿಟ್ಟ. ನಿಕ್ಕಿ, ನೀನಿನ್ನೂ ರೆಡಿ ಆಗಿಲ್ವಾ? ನಿನ್ನ ನೋಡಿದ್ರೆ ಇವಾಗ ಎದ್ದಂಗಿದೆ. ನೆನ್ನೆನೆ ಹೇಳಿಲ್ವೇನೋ ದೇವಸ್ಥಾನಕ್ಕೆ ಹೋಗ್ಬೇಕು, ಬೇಗ ರೆಡಿ ಆಗು ಅಂತ. ಸಾರಿ ಮಾಧು, ರಾತ್ರಿ ಒಂದು ಕೇಸ್ ಸ್ಟಡಿ ಇತ್ತು ಅದಕ್ಕೆ. ಮಾಯಾ ಏನ್ ಮಾಡ್ತಾ ಇದ್ದಾಳೆ, ಅವಳಾದ್ರೂ ರೆಡಿ ಇದ್ದಾಳ ತಾನೆ. ಅತ್ತೆ, ಮಾಯಾ ಇನ್ನು ಮಲಗಿರೋ ಆಗಿದೆ. ಮಧ್ಯರಾತ್ರಿ ಆದ್ರೂ ಹಾಲ್ನಲ್ಲಿ ಲೈಟ್ ಉರಿತಾ ಇತ್ತು. ಅಷ್ಟೊತ್ತಲ್ಲಿ ಏನೋ ಗದ್ಕಾರಿ ಆಯ್ತು ಅವಳಿಗೆ. ಅವಳಿಗೂ ಗೊತ್ತು ತಾನೆ ನಾವ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಬೇಗ ಮಲ್ಗಕ್ಕಾಗ್ಲಿಲ್ವಾ ಅವಳಿಗೆ? ಏನ್ ನಿಕ್ಕಿ ಇದು, ಅವಳಿಗೆ ನನ್ನ ಮಾತು ಅಂದ್ರೆ ಲೆಕ್ಕಕ್ಕೆ ಇಲ್ವಾ? ಇಲ್ಲ ಅಮ್ಮ, ಹಾಗೇನಿಲ್ಲ. ಅದು ನೋಡು ನಿಕ್ಕಿ, ಅವಳು ಎದ್ದಿದ್ರೆ ಬೇಗ ರೆಡಿ ಆಗೋದಕ್ಕೆ ಹೇಳು. ಎದ್ದಿಲ್ಲ, ಇನ್ನು ಬಿದ್ಕೊಂಡಿದ್ದಾಳೆ ಅಂದ್ರೆ ಅವಳ ಮುಖಕ್ಕೆ ಎರಡು ಚಮ್ ನೀರ್ ಹಾಕು. ಇನ್ನು 10 ನಿಮಿಷದಲ್ಲಿ ಎಲ್ಲರೂ ರೆಡಿ ಆಗಿ ಇಲ್ಲಿರ್ಬೇಕು ಅಷ್ಟೇ. ಸರಿ ಮಾ. ಮಾಯಾ, ಮಾಯಾ ನಡಿ. ಇನ್ನೇನ್ ಗ್ರಹಚಾರ ಕಾದಿದ್ಯೋ ನಮ್ ಸೊಸೆಗೆ ಮಾಯಾ? ಮಾಯಾ, ಮಾಯಾ ಎದ್ದೇಳು ಮಾಯಾ. ಅಮ್ಮ ಊರಿಡಿ ಕೇಳೋ ತರ ಕೂಗಾಡ್ತಿದ್ದಾರೆ. ಎದ್ದೇಳು ಮಾಯಾ, ಬೇಗ. ಅಯ್ಯೋ, ಇಷ್ಟು ಬೇಗ ಬೆಳಗಾಗೋಯ್ತಾ? ಅತ್ತೆ ರಾತ್ರಿನೇ ಹೇಳಿದ್ರು ಬೆಳಗ್ಗೆ ಬೇಗ ರೆಡಿ ಆಗ್ಬೇಕು ಅಂತ. ಅದಕ್ಕೆ ಮಾಯಾ ಅಮ್ಮ ಕೂಗಾಡ್ತಿರೋದು. ಬಾ ಬೇಗ ರೆಡಿ ಆಗು. ರಾತ್ರಿಯೆಲ್ಲ ಕುತ್ಕೊಂಡು ನೋಡು, ಈ ಬ್ಲೌಸ್ ಡಿಸೈನ್ ಮಾಡಿದೆ, ಹಾಗೆ ಈ ಸೀರೆ ಆಲ್ಟರ್ ಮಾಡಿದೆ. ನೋಡು, ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿ ಕಾಣ್ತಿದೆ ಅಲ್ಲ? ವಾವ್. ಹೇಗಿದೆ ನಿಖಿಲ್? ಅದನ್ನೆಲ್ಲ ಹೇಳೋಕೆ ಇವಾಗ ಟೈಮ್ ಇಲ್ಲ. ಅಮ್ಮ ಜಸ್ಟ್ 10 ಮಿನಿಟ್ಸ್ ಕೊಟ್ಟಿದ್ದಾರೆ ರೆಡಿ ಆಗೋದಕ್ಕೆ. ರೆಡಿ ಆಗಿಲ್ಲ ಅಂತಂದ್ರೆ ಅಮ್ಮ ಮತ್ತೆ ಕೋಪ ಮಾಡ್ಕೋತಾರೆ. ಇಲ್ಲಿ ರಂಪ ಆಗೋದು ಬೇಡ, ಪ್ಲೀಸ್ ಬೇಗ ರೆಡಿ ಆಗು. ಸರಿ ಸರಿ, ಕೂಲ್ ಆಗು, ನಾನು ಬೇಗ ರೆಡಿ ಆಗ್ತೀನಿ. ಅದಕ್ಕಿಂತ ಮುಂಚೆ ಅತ್ತೆಗೆ ಸೀರೆ ತೋರಿಸೋಣ, ತುಂಬಾ ಖುಷಿ ಪಡ್ತಾರೆ ನಿಖಿಲ್, ಹಾಗೆ ನನ್ನ ಮೇಲಿರೋ ಕೋಪನೂ ಕಡಿಮೆ ಆಗತ್ತೆ. ಹಾ, ಇಲ್ಲ ಮಾಯಾ, ಈಗಿರೋ ಸಿಚುವೇಶನ್ ಸರಿ ಇಲ್ಲ. ನೀನ್ ಮೊದಲು ರೆಡಿ ಆಗು ಸಾಕು. ಹೌದಾ? ಇರು, ವರ್ಕೌಟ್ ಆದ್ರೂ ಆಗ್ಬೋದು. ಇಲ್ಲಿ ಕೊಡು. ಈಗ್ಲೇ ಇಷ್ಟೊತ್ತಾಯ್ತು, ಇನ್ ನಾವ್ ದೇವ್ರ ಪೂಜೆ ಮುಗಿಸೋದ್ ಯಾವಾಗ? ನಾವ್ ಇಲ್ಲಿಂದ ಹೊರಡೋದ್ ಯಾವಾಗ? ಅಮ್ಮ, ನಿನ್ಗೊಂದ್ ಸರ್ಪ್ರೈಸ್ ಇದೆ. ನಿಕ್ಕಿ, ಇವಳ ಈಗ ಎಬ್ಬಿಸಿ ಕರ್ಕೊಂಡ್ ಬಂದ್ಯಾ? ಮಾಯಾ, ನಿಂಗೆ ಸ್ವಲ್ಪನೂ ಜ್ಞಾನ ಇಲ್ವಾ? ಮನೆ ಬಗ್ಗೆ ಸ್ವಲ್ಪ ಆದ್ರೂ ಜವಾಬ್ದಾರಿ ಇದೆಯಾ? ಅಯ್ಯೋ, ಹೋಗ್ಲಿ ಬಿಡಿಯತ್ತೆ. ಮಾಯಾ, ಯಾಕಿಷ್ಟ್ ಲೇಟ್ ಆಗಿದ್ದಿದ್ಯಾ? ರಾತ್ರಿ ಬೇಗ ಮಲಗ್ಬೇಕಿತ್ತು ತಾನೆ? ರಾತ್ರಿ ಎಲ್ಲ ಮಲಗ್ದೆ ಏನ್ ಮಾಡ್ತಿದ್ದೆ? ಊರ್ ಉದ್ಧಾರ ಮಾಡುವಂತ ಕೆಲ್ಸ ಏನಿತ್ತೆ ನಿನಗೆ? ಅದು ಅತ್ತೆ, ಮೊನ್ನೆ ನಿಮ್ ಸೀರೆ ಕೆಡ್ಸಿದ್ನಲ್ಲ, ಅದನ್ ಆಲ್ಟರ್ ಮಾಡ್ತಿದ್ದೆ. ಏನ? ಆ ಕಿತ್ತೋಗಿರೋ ಸೀರೆಗೆ ತೇಪೆ ಹಾಕೋದಕ್ಕೆ ಇಡೀ ರಾತ್ರಿ ವೇಸ್ಟ್ ಮಾಡಿದ್ಯಾ? ತಗೊಂಡ್ ಹೋಗಿ ಕಸದ್ ಬುಟ್ಟಿಗೆ ಹಾಕೋ ಅದನ್ನ.
ಏನ್ ಅನ್ಕೊಂಡಿದ್ಯಾ ನನ್ನ? ಹರ್ದಿರೋ ಸೀರೆ ಉಡುವಷ್ಟು ಗತಿಗೆಟ್ಟಿಲ್ಲ ನನಗೆ ಅಂತ 100 ಸೀರೆ ಕೊಂಡ್ಕೊಳ್ಳೋಷ್ಟು ತಾಕತ್ತಿದೆ. ನೋಡೋ, ಇಂತ ತ್ಯಾಪೆ ಬುದ್ಧಿ ಎಲ್ಲ ನಮ್ಮನೇಲಿ ತೋರಿಸ್ಬೇಡ ಮಾಯಾ. ಅಯ್ಯೋ, ಅದು ಹಾಗಲ್ಲ ಅತ್ತೆ, ಅದು ಹೊಸ ಸೀರೆ ಅಲ್ವಾ? ಅದರಲ್ಲೂ ಆ ಸೀರೆನ ನೀವು ತುಂಬಾ ಇಷ್ಟಪಟ್ಟು ತಗೊಂಡಿದ್ರಿ, ಅದಕ್ಕೆ ಇದನ್ನ ಈ ಡಿಸೈನ್ ಮಾಡಿದೆ. ಸಾಕು, ಮೊದಲು ಮುಖ್ಯವಾಗಿರೋ ಕೆಲಸದ ಬಗ್ಗೆ ಗಮನ ಕೊಡು. ಇಂತ ಕೆಲ್ಸದ ಬಾರ್ದೇ ಇರೋ ಕೆಲ್ಸನೆಲ್ಲ ಆಮೇಲೆ ನೋಡ್ಕೋ, ಗೊತ್ತಾಯ್ತಾ? ಅಮ್ಮ ಅಮ್ಮ, ಹೋಗ್ಲಿ ಬಿಡಿ, ನಾನು ನಿಮ್ಗೆ ಸರ್ಪ್ರೈಸ್ ಅಂತ ಹೇಳಿದೆ, ಅದೇನು ನೀವು ಕೇಳಲೇ ಇಲ್ಲ. ಹೋಗ್ಲಿ, ನಾನೇ ಹೇಳ್ತೀನಿ. ಅಲ್ಲ, ತೋರಿಸ್ತೀನಿ. ಇಲ್ಲಿ ನೋಡು, ನಿನಗಿಷ್ಟವಾಗಿರೋ ಸೀರೆ ತಂದಿದ್ದೀನಿ. ವಾ, ತುಂಬಾ ಚೆನ್ನಾಗಿದೆ ನಿಕ್ಕಿ. ಎಲ್ಲೋ ಸೆಲೆಕ್ಟ್ ಮಾಡಿದೆ ಇದನ್ನ? ಈ ಡಿಸೈನ್ ತುಂಬಾ ಚೆನ್ನಾಗಿದೆ ನೋಡ್ದ್ಯಾ. ನನ್ನ ಮಗನಿಗೆ ನನಗೇನ್ ಇಷ್ಟ ಏನ್ ಇಷ್ಟ ಇಲ್ಲ ಅಂತ ಚೆನ್ನಾಗ್ ಗೊತ್ತು. ಡಿಸೈನ್ ತುಂಬಾ ಚೆನ್ನಾಗಿದೆ ನಿಕ್ಕಿ. ಯಾವ ಶಾಪ್ ಅಲ್ಲಿ ತಗೊಂಡ್ಯೋ, ಇನ್ನೊಂದ್ಸಲಿ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗೋ, ಇನ್ನೊಂದಷ್ಟು ಸೀರೆ ತಗೊಳ್ಬೋದು ಅಲ್ಲಿಂದ. ಅಮ್ಮ, ನಿಜವಾಗ್ಲೂ ನಿನ್ಗೆ ಅಷ್ಟು ಇಷ್ಟ ಆಯ್ತಾ? ನಿಜವಾಗ್ಲೂ ಕಣೋ, ತುಂಬಾ ಇಷ್ಟ ಆಯ್ತು. ಅತ್ತೆ, ಈ ಕುಚ್ ಡಿಸೈನ್ ಸಕ್ಕದಾಗಿದೆ ಅಲ್ವಾ? ಹ್ಮ್, ಚೆನ್ನಾಗಿದೆ. ಈ ಕುಚ್ ಡಿಸೈನ್ ಮಾಡಿದ್ದೆ ಮಾಯಾಮ್ಮ. ಇದು ನಾನು ತಂದಿದ್ ಹೊಸ ಸೀರೆ ಅಲ್ಲಮ್ಮ, ಇದು ಮಾಯನ್ ಕೈಯಿಂದ ಹರಿದೋಗಿದ್ದ ಸೀರೆ. ಮಾಯಾ ಇದ್ರ ಡಿಸೈನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡೋಕೆ ಇಡೀ ರಾತ್ರಿ ನಿದ್ದೆಗೆಟ್ಟಿದ್ಲು. ನೋಡ್ದೆ ರಾಜಿ, ಇಷ್ಟೆಲ್ಲ ಕಷ್ಟಪಟ್ಟು ನಿನ್ಗೆ ಇಷ್ಟ ಆಗೋ ತರ ಮಾಡಿದಳೆ, ಈಗೇನಂತೀಯಾ? ಆ, ಏನ್ ಹೇಳ್ತೀನಿ, ಚೆನ್ನಾಗಿದೆ ಮಾಯಾ. ನಿಂಗಿಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಂತ ಗೊತ್ತೇ ಇರಲಿಲ್ಲ, ತುಂಬಾ ಚೆನ್ನಾಗಿದೆ. ತೇಪೆ ಹಾಕೋ ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಈ ಆತ್ಮಕ್ ಸಮಾಧಾನನೇ ಇಲ್ಲ ಬಿಡು. ಸರಿ, ಬೇಗ ರೆಡಿ ಆಗು, ನಿನಗೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಕಾಯ್ತಾ ಇದ್ದೀವಿ. ಸರಿ ಅತ್ತೆ. ಎಸ್. ನಿಕ್ಕಿ, ನೀನೇನ ಮುಖ ನೋಡ್ತಾ ಇದ್ಯಾ? ಹೋಗಿ ಹೊರಡ. ಅಮ್ಮ, ತಂದ್ಬಿಡ್ತೀನಿ. ಬಂದೆ ಬಂದೆ ಬಂದೆ. ಥ್ಯಾಂಕ್ಸ್ ನಿಖಿಲ್, ಅತ್ತಿಗೆ ಸೀರೆ ಇಷ್ಟ ಆಗೋ ಹಾಗೆ ಕನ್ವೆ ಮಾಡಿದ್ದಕ್ಕೆ. ಸರಿ ನಿಖಿಲ್, ನಾನು ಬೇಗ ರೆಡಿ ಆಗ್ತೀನಿ, ನೀನು ರೆಡಿ ಆಗ್ಬಿಡು. ಮತ್ತೆ ಲೇಟ್ ಆದ್ರೆ ಅತ್ತೆ ಹತ್ರ ಮದ್ ಬಯಸ್ಕೋಬೇಕಾಗತ್ತೆ. ಏನ್ ಮಾಯಾ, ಬರೀ ಥ್ಯಾಂಕ್ಸ್ ಹೇಳಿ ಲೆಕ್ಕಚುಪ್ತ ಮಾಡ್ತಾ ಇದೀಯಾ ನಿಖಿಲ್? ಇದು ತಮಾಷೆ ಮಾಡೋ ಟೈಮಾ? ಬೇಗ ಹೋಗ್ ರೆಡಿ ಆಗು ನಿಖಿಲ್. ತಮಾಷೆ ಯಾರು ಮಾಡ್ತಿದ್ದಾರೆ? ಪ್ಲೀಸ್ ಮಾಯಾ.